ನಿನಗಾಗಿ ಕಾದಿರು ಒಂದು ಸಿನಿಮಾ ನನ್ನ ಲೈಫಲ್ಲಿ ಡೈರೆಕ್ಷನ್ ಮಾಡಿದ್ದು ಫಸ್ಟ್ ಟೈಮು ಒಂದು ರಾಂಗ್ ವೆಂಚರು ಒಳ್ಳೆ ಸಿನಿಮಾ ಬಟ್ ರಾಂಗ್ ವೆಂಚರ್ ಮಾಡಬಾರ್ದಾಗಿತ್ತು ಎರಡು ವರ್ಷ ಇಂಡಸ್ಟ್ರಿಯಿಂದ ಆಚೆ ಹೋಗ್ಬಿಟ್ಟೆ ನಾನು ರಾಂಗ್ ವೆಂಚರ್ ಅಂದರೆ ಈಗ ಫಸ್ಟು ಸಂತೋಷ್ ಕಾವೇರಿ ಅಂತ ಒಬ್ಬರು ಪ್ರೊಡ್ಯೂಸರ್ ಅದು ಮಾಡ್ತೀನಿ ಅಂತ ಬಂದರು ಆಮೇಲೆ ಅವರು ನೋಡಿದರೆ ಫುಲ್ ಆಫ್ ಪ ಪೂಜಾ ಗಾಂಧಿ ಎಲ್ಲ ಅವರೇ ಫಸ್ಟ್ ಮಾತಾಡಿದ್ದು ಆ್ಯಂಡ್ ಆಮೇಲೆ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರಾಗಿ ಬಂದರು ಅವರು ಏನಂದರೆ ಫಿಫ್ಟಿ ಫಿಫ್ಟಿ ಒಂದು ಫಿಫ್ಟಿ ಲ್ಯಾಕ್ಸ್ ಅವರು ಫಿಫ್ಟಿ ಲ್ಯಾಕ್ಸ್ ನಾನು ಫಂಡ್ ರೇಸ್ ಮಾಡಿ ಒನ್ ಕ್ರೋರ್ ಬಡ್ಜೆಟ್ ಕರೆಕ್ಟಾಗಿ ಹಾಕಿದ್ದೀವಿ ಒನ್ ಕ್ರೋರಲ್ಲಿ ಕರೆಕ್ಟಾಗಿ ಫಿನಿಶ್ ಮಾಡಿದ್ದೀನಿ ವಿತ್ ಅಗ್ರಿಮೆಂಟ್ ಇದೆ ಅದು ಒನ್ ಕ್ರೋರಲ್ಲಿ ಫಿನಿಶ್ ಮಾಡ್ತೀನಿ ಅಂತ ಅದು ಕರೆಕ್ಟಾಗಿ ಒನ್ ಕ್ರೋರಲ್ಲೇ ಫಿನಿಶ್ ಮಾಡಿದ್ದೀನಿ ಮೇಲೆ ನಾನು ಸ್ವಲ್ಪ ಆ ಬ್ಯಾಲೆನ್ಸ್ ಪೇಮೆಂಟ್ಗಳು ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಾಡೋಕ್ಕೆ ಪೂಜಾ ಗಾಂಧಿಯವ್ರಿಗೆ ಚೆಕ್ ಕೊಟ್ಟಿದೆ ಸೊ ಅವರು ಅದನ್ನು ಇಟ್ಕೊಂಡು ರಾಕ್ಲೈನ್ ಅವ್ರ ಹತ್ರ ಎಲ್ಲ ಹೋಗಿ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಪ್ರೆಸ್ಸಿಗೆ ಅದೆಲ್ಲ ಪೇಮೆಂಟ್ ಮಾಡಿಲ್ಲ ಅಂತ ಪ್ರಾಬ್ಲಮ್ ಏನಂದರೆ ಕಂಪ್ಲೀಟ್ ಆದಮೇಲೆ ವಿ ಹ್ಯಾಡ್ ನಮ್ಮ ಗೋಪಾಲ್ ಅವರು ಗೋಪಾಲ್ ಅವರಮ್ಮ ಕಂಪ್ನಿಯವರೇ ಬಂದಿದ್ದರು ಅದನ್ನು ಮಾರ್ಕೆಟ್ ಮಾಡೋಕ್ಕೆ ಬಟ್ ಆವಾಗ ನಮ್ಮ ಬಡ್ಜೆಟ್ ವಿ ಸ್ಪೆಂಟ್ ಒನ್ ಕ್ರೋರ್ ಒನ್ ಆ್ಯಂಡ್ ಹಾಫ್ ಕ್ರೋರ್ಗೆ ಅವ್ರ ಆಫರ್ ಇತ್ತು ಬಟ್ ನಮ್ಮ ನಿರ್ಮಾಪಕರು ಪಾರ್ಟ್ನರು ರೆಡಿ ಇರಲಿಲ್ಲ ಕೊಡೋಕ್ಕೆ ಸೊ ಅಲ್ಲಿಂದ ಇದು ಸ್ಟೇಲ್ ಆಗ್ತಾ ಹೋಯಿತು ಪಿಚ್ಚರ್ ರಿಲೀಸ್ ಮಾಡೋಕ್ಕಾಗಿಲ್ಲ ಹಂಗೆ ಟೈಮ್ ತಗೋತಾ ಇಟ್ ವಿಕಮ್ ಅ ವೆರಿ ಬಿಗ್ ಡಿಸಾಸ್ಟರ್ ಆಮೇಲೆ ನಂದು ಕೆಲಸ ಇಲ್ಲ ನಾನು ಬೇರೆ ಕೆಲಸ ಮಾಡೋಕ್ಕಾಗ್ತಲ್ಲ ಇದರಿಂದೇ ಒಂದು ಟೂ ಇಯರ್ಸ್ ಲೈಫು ಹೋಯ್ತು ನಂದು ಬಿಗಿನಿಂಗಿಂದ ಆಮೇಲೆ ಅದು ರಿಲೀಸ್ ಆಯಿತು ಒಂದು ಸಿಕ್ಸ್ಟಿ ಲ್ಯಾಕ್ಸಿಗೆ ಝಿ ಟಿ ವಿ ತಗೊಂಡ್ರು ಸ್ಯಾಟಲೈಟ್ ರೈಟ್ ಒಂದು ಫೈವ್ ಲ್ಯಾಕ್ಸು ಆಡಿಯೋ ತಗೊಂಡ್ರು ಆನಂದ್ ಆಡಿಯೋ ಬ್ಯಾಲೆನ್ಸು ಬರಬೇಕಿತ್ತು ಅದೆಲ್ಲ ಒಂದು ಡಿಸಾಸ್ಟರ್ ಸೆಟಲ್ಮೆಂಟು ಆಮೇಲೆ ಇವರು ಪೂಜಾ ಗಾಂಧಿಯವ್ರದ್ದು ತುಂಬ ಆಮೇಲೆ ಅವ್ರಿಗೆ ಲೇಟರ್ ಆನ್ ಗೊತ್ತಾಯಿತು ಪೂಜಾ ಗಾಂಧಿಗೆ ಐ ವಾಸ್ ನಾಟ್ ಅಟ್ ಪರ್ಪಸ್ಲಿ ಏನೂ ಆಗಿರಲಿಲ್ಲ ಇಟ್ ವಾಸ್ ತುಂಬ ಒಂದು ಹರಾಸ್ಮೆಂಟ್ ಆಯಿತು ನನಗೆ ಟೋಟಲ್ ಇಲ್ಲ ಈ ಪೇಮೆಂಟ್ ಮಾಡಬೇಕು ಇಲ್ಲಾಂದ್ರೆ ಟು ದ ಪ್ರೆಸ್ಸು ಇಲ್ಲ ಚೆಕ್ ಬೌಂಡ್ಸ್ ಮಾಡ್ತೀನಿ ಹಾಕಿ ನಾನು ಹೇಳಿದೆ ಹೋಲ್ಡ್ ಮೇಡಮ್ಮ ಹಾಕ್ಬೇಡ ಯಾಕೆ ಅಂದರೆ ನನಗೆ ನನ್ನ ಹತ್ರ ದುಡ್ಡಿಲ್ಲ ಆವಾಗ ಇದ್ದಿದ್ದೆಲ್ಲ ಹಾಕಿನೇ ಕಂಪ್ಲೀಟ್ ಮಾಡಿದ್ದು ಸಿನ್ಮಾ ನಾನು ಡೈರೆಕ್ಷನ್ ಅಂದರೆ ಡೈರೆಕ್ಷನ್ ಇಂಟೆನ್ಷನ್ ಮುಂಚೆನೇ ಇತ್ತು ನನಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಟ್ ಆ ಟೈಮಲ್ಲೇ ಸಂತೋಷ್ ಕಾವೇರಿ ಬಂದು ಈ ಸಬ್ಜೆಕ್ಟನ್ನು ನಮ್ಮ ರವೀಂದ್ರನಾಥ್ ಡೈರೆಕ್ಟ್ರು ಸೇರಿ ಕೂತ್ಕೊಂಡೇ ಸಬ್ಜೆಕ್ಟ್ ರೆಡಿ ಮಾಡಿಕೊಟ್ಟಿದ್ದು ಡೈರೆಕ್ಷನ್ ಮಾಡೋಕ್ಕೆ ಎವ್ರಿಥಿಂಗ್ ಆಸ್ ಪ್ಲ್ಯಾಂಡ್ ವೆಲ್ ಆ್ಯಂಡ್ ಒಳ್ಳೆ ಕ್ಯಾಮ್ರಾಮ್ಯನ್ನು ನಮ್ಮ ಪಿ ರಾಜನ್ ಸರ್ ಕ್ಯಾಮ್ರಾಮ್ಯನ್ನು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಗಿರಿ ಎಡಿಟ್ರು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೌಂಡಾಗಿತ್ತು ಪಿಚ್ಚರು ನೀಟಾಗಿ ಕಂಪ್ಲೀಟ್ ಮಾಡಿದ್ವಿ ನಾವು ಏನೋ ಒಂದು ಬ್ಯಾಲೆನ್ಸ್ ಆಗಿಲ್ಲ ಏನೇನು ಬೇಕಿತ್ತು ಎಲ್ಲ ಮಾಡಿದೀವಿ ಒಳ್ಳೆ ಸಾಂಗ್ಸು ಆಲ್ಮೋಸ್ಟ್ ಫೈ ಸಾಂಗ್ಸು ಶಂಕರ್ ಮಹಾದೇವನ್ ಚಿತ್ರ ಶಾನ್ ಇವ್ರಿಗೆಲ್ಲ ಆಡಿಸಿದ್ವಿ ಎಲ್ಲ ಚೆನ್ನಾಗಿತ್ತು ಮಾರ್ಕೆಟಿಂಗ್ ಟೈಮಲ್ಲಿ ಅವ್ರು ಆವತ್ತೇ ಒಂದು ಒನ್ ಫಿಫ್ಟಿಗೆ ಬಿಟ್ಟಿದ್ರೆ ಯಾರಿಗೂ ಏನು ತೊಂದರೆ ಇರ್ತಿರಲಿಲ್ಲ ಒಳ್ಳೆ ಪಬ್ಲಿಸಿಟಿ ಮಾಡಿ ಅವ್ರು ರಿಲೀಸ್ ಮಾಡಿರೋರು ರಾಮ್ ಗೋಪಾಲ್ ಅವ್ರ ರಾಮ್ ಗೋಪಾಲ್ ಅವ್ರಮ್ಮ ಕಂಪ್ನಿಯವರು ಅದು ಬಂದು ನಾ ಒಬ್ಬರು ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟವರು ಅವರು ನನಗೆ ಶೂಟಿಂಗ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅವರು ಅವರು ಬಂದು ನನಗೆ ಒಂದು ಟೂ ಡೇಸ್ ಶೂಟಿಂಗ್ ಇತ್ತು ಕೈ ಕೊಟ್ಬಿಟ್ರು ಅವ್ರ ಹತ್ರ ಯಾಕಂದರೆ ಕೈ ಕೊಟ್ಟರೆ ಗೊತ್ತಲ್ಲ ನಾವು ಟೆಂಪರ್ ಲೂಸ್ ಮಾಡ್ತೀವಿ ಇಲ್ಲ ಅಂತಲ್ಲ ಅದು ಮಾತಾಡಿದ ಮೇಲೆ ನೀನೇನು ಕಿತ್ಕೋತೀಯ ಮಾಡ್ಕೊ ಅಂತೆಲ್ಲ ಹೇಳಿ ಅವರು ಬರಲ್ಲ ಅಂತ ಆಮೇಲೆ ಇಷ್ಟು ದುಡ್ಡು ಕೊಟ್ರೇ ಬರೋದು ಅಂತ ಹೇಳಿದರು ಆಮೇಲೆ ಅವರು ಬಂದರು ದುಡ್ಡು ಕೊಟ್ಟು ಸ್ವಲ್ಪ ವಾಕು ವಾದಗಳಾಯಿತು ಮಾತುಕತೆಗಳಾಯಿತು ಅಷ್ಟೇ ಅದು ಅಷ್ಟಿಗೆ ನಾನು ಗಂಡು ತೋರಿಸಿ ಎದುರಿಸಿದೆ ಅಂತೆಲ್ಲ ಹೇಳಿ ಪ್ರಶ್ನ ಪ್ರಸ್ ಹೇಳಿ ಅಲ್ಲಿಂದ ನಮ್ಮ ಬ್ಯಾಂಗ್ಳೂರು ಮಿರರಲ್ಲಿ ಫುಲ್ ಪೇಜ್ ನನ್ನ ಫೋಟೋ ಹಾಕ್ಬಿಟ್ಟು ಪಿಸ್ಟಿಲ್ಸ್ ಔಟ್ ಅಂಡ್ ಸ್ಯಾಂಡಲ್ವುಡ್ ಅಂತ ಒಂದು ಫುಲ್ ಫುಲ್ ಪೇಜೇ ಆಲ್ಮೋಸ್ಟ್ ಎಲ್ಲ ಚ ಪೇಪರಲ್ಲೂ ನನ್ನದೇ ಫುಲ್ ಪೇಜು ಆರ್ಟಿಕಲ್ ಬಂದುಬಿಡ್ತು ಆವಾಗ ನಾನು ಐಸ್ ಇನ್ ಮಲೇಷ್ಯಾ ಅವಾಗ ಬಂದಾಗ ಫ್ಯಾಮಿಲಿಗೆಲ್ಲ ಒಂದು ಚೂರು ಚೂರಲ್ಲ ದೇ ಆರ್ ಆಲ್ ವೆರಿ ಅಪ್ಸೆಟ್ ಈ ಥರ ಎಲ್ಲ ನನ್ನಿಂದ ಯಾರು ಕೇಳಿರಲಿಲ್ಲಲ್ಲ ನಾನು ಯಾ ಎಲ್ಲರಿಗೂ ಗೊತ್ತು ನಮ್ಮ ಹಳೇ ಪ್ರಶ್ನವ್ರಿಗೂ ಸ್ನೇಹಿತರಿಗೂ ಎಲ್ಲರಿಗೂ ಗೊತ್ತು ಐ ಆಮ್ ನಾಟ್ ಅ ಮ್ಯಾನ್ ಟು ಹಾಮ್ ಎನಿಬಡಿ ಅಂತ ಆ ಥರ ಎಲ್ಲ ಒಂದು ಮೈಲೇಜ್ ತೊಗೊಂಡ್ರು ಆಮೇಲೆ ಅದು ತಿರ್ಗ ಇನ್ನೊಂದು ಕಾಲಮಲ್ಲಿ ನನ್ನ ಹೇಳಿದ ಸ್ಟೇಟ್ಮೆಂಟ್ ಒಂದು ಚಿಕ್ಕದಂಗೊಂದು ಕಾಲಮಲ್ಲಿ ಬಂತು ಸಕಲೇಶ್ಪುರ ಬ್ಯಾಂಗ್ಳೂರು ಸಕಲೇಶ್ಪುರ ಆಮೇಲೆ ಮೈಸೂರು ಎಲ್ಲ ಶೂಟ್ ಮಾಡಿದ್ವಿ ತರ್ಟಿ ತ್ರೀ ಡೇಸ್ ಶೂಟಿಂಗ್ ಆ್ಯಕ್ಷನ್ ಎಲ್ಲ ತುಂಬ ನ್ಯಾಚುರಲ್ ಆ್ಯಕ್ಷನ್ಸ್ ಮಾಡಿದ್ವಿ ತುಂಬ ಚೆನ್ನಾಗೇ ಮಾಡಿದ್ವಿ ಸಿನಿಮಾ ತುಂಬ ಚೆನ್ನಾಗೇ ಇತ್ತು ಪೂಜಾ ಗಾಂಧಿ ಸ್ಟಂಟ್ ಅಂದರೆ ಹೇಳಿದ್ದೀನಿ ಎಲ್ಲ ಕಿಲ್ಲಿಂಗು ಎಪಿಸೋಡೆಲ್ಲ ಇತ್ತಲ್ಲ ಹ್ಞೂ ಅದರಲ್ಲಿ ಕಿಲ್ಲಿಂಗ್ ಎಪಿಸೋಡೆಲ್ಲ ಎಲ್ಲ ಹೇಳ್ಕೊಟ್ಟಿದ್ದೀನಿ ಪೂಜಾ ಗಾಂಧಿಯಿಂದ ಅಂತಲ್ಲ ನನ್ನ ನನ್ನ ನಾನು ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅದೊಂದು ಪ್ರಾಬ್ಲಮ್ ಅದರಿಂದನೇ ಪ್ರಾಬ್ಲಮ್ ಆಗಿರೋದು ನನ್ನ ಹತ್ರ ದುಡ್ಡು ಇರಲಿಲ್ಲ ಬ್ಯಾಂಕ್ ಕರಪ್ಟ್ ಆಗಿದೆ ಪೇಮೆಂಟ್ ಮಾಡೋ ವಿಷಯ ಅಂತಂದರೆ ಕಾಂಟ್ರಾಕ್ಟ್ ಹೌದು ನನ್ನ ಅಲ್ಲ ಅವ್ರಿಗೆ ಫಿಕ್ಸ್ ಆಗಿತ್ತು ಪೇಮೆಂಟ್ ಇಷ್ಟು ಅಂತ ಅದು ಅರ್ಧ ನಮ್ಮ ಪಾರ್ಟ್ನರ್ ಕೊಟ್ಟರು ಅರ್ಧ ನಾನು ಕೊಡಬೇಕಾಯ್ತು ಆ ನಾನು ಕೊಡೋ ಪೇಮೆಂಟಲ್ಲಿ ಒಂದು ಮೂರು ಲಕ್ಷ ಚೆಕ್ ಕೊಟ್ಟಿದೆ ಆ ಚೆಕ್ ನಾನು ಪೇಮೆಂಟ್ ಮಾಡೋಕ್ಕಾಗಿಲ್ಲ ಟೈಮ್ ಬೇಕು ಅಂತ ಕೇಳಿದಾಗ ಅವರಿಲ್ಲ ಬೇಕೇ ಬೇಕು ಅಂದರು ಆ ಥರ ಆಮೇಲೆ ಅವ್ರಿಗೆ ವಿಷಯ ಗೊತ್ತಾದ ಮೇಲೆ ಶಿವದ್ವರಿ ಕೂಲ್